ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 74. ನಾವು ಈಗ ಪ್ರಸ್ತಾಪವನ್ನು ಜಾಗರೂಕತೆಯಿಂದ ಅಭ್ಯಾಸ ಮಾಡುವಾಗ ನಮ್ಮ ಕರ್ತನ ಪುನರುತ್ಥಾನವನ್ನು ಆತನ ಶಿಷ್ಯರಿಗೆ ಪ್ರಕಟಿಸಲು ಆ ಮೂಲಕ ಅವರು ಸಂಪೂರ್ಣ ತೃಪ್ತರಾಗಿ ನಂಬಲು ಅರ್ಹವಾದ ಉತ್ತಮ ಸಾಕ್ಷಿಗಳಾಗುವಂತೆ ಆ ಮೂಲಕ ಈ ಲೋಕದ ನಮ್ರ ಸ್ವಭಾವದವರು ಅವರ ಸಾಕ್ಷ್ಯವನ್ನು ಸ್ವೀಕರಿಸಿ ದೇವರು ಕರ್ತನನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ್ದಾನೆ, ಸತ್ತವನಾಗಿದ್ದನು ಈಗ ಆತನು ಎಂದೆಂದಿಗೂ ಜೀವಿಸುವವನಾಗಿದ್ದಾನೆ, ನಾವು ಆತನ ಮೂಲಕ ದೇವರ ಬಳಿಗೆ ಹೋಗಬಹುದೆಂದು ನಂಬಿಕೊಳ್ಳುವಂತೆ ಮಾಡಲು ದೇವರು ಪ್ರದರ್ಶಿಸಿದ ಜ್ಞಾನವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸಲು ಶಕ್ತರಾಗುತ್ತೇವೆ. ನಾವು ಸತ್ಯದ ಆತ್ಮನ ನಡೆಸುವಿಕೆಯಲ್ಲಿ ಆತನನ್ನು ಪರಿಗಣಿಸುವಾಗ ನಮ್ಮ ಮನಸ್ಸು ಅರಳುತ್ತದೆ. ನಾವು ಇನ್ನು ಮುಂದೆ ಆತನನ್ನು ಮಾನವನಾಗಿರುವ ಕ್ರಿಸ್ತನು ಎಂದು ಕಾಣದೆ ಮಹಿಮೆ ಮತ್ತು ಶಕ್ತಿಯುಳ್ಳ ಕರ್ತನು ದೈವಿಕ ಸ್ವಭಾವದ ಪಾಲುದಾರನು ಎಂಬುದಾಗಿ ಕಂಡುಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಕ್ರೈಸ್ತ ಸಭೆಯು ಯಾರಿಗಾಗಿ ದೀರ್ಘಕಾಲದಿಂದ ನಿಷ್ಠೆಯಿಂದ ಪ್ರಾರ್ಥಿಸುತ್ತಾ ಹಂಬಲಿಸುತ್ತಾ ಇತ್ತೋ ಆತನೇ ಅವನೆಂದು ತಿಳಿದುಕೊಳ್ಳುತ್ತೇವೆ. ಆತನ ಉನ್ನತ ಸ್ಥಿತಿಗೆ ಏರುವುದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡ ಯಾರೊಬ್ಬರೂ ಕ್ರಿಸ್ತನನ್ನು ತನ್ನ ಎರಡನೆಯ ಬರೋಣದಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದಿ ಈಡುಬಲಿಯಾಗಿ ಸಮರ್ಪಿಸಿದ ಮಾಂಸ ಮೂಳೆಗಳುಳ್ಳ ಮಾನವ ರೂಪದಲ್ಲಿ ಬರುತ್ತಾನೆಂದು ನಿರೀಕ್ಷಿಸಲಾರರು. ಆತನ ಎರಡನೆಯ ಬರೋಣದಲ್ಲಿ ಆತನು ವಿವಿಧ ರೀತಿಯ ಮಾಂಸ ಮೂಳೆಗಳುಳ್ಳ ಶರೀರದೊಡನೆ ಬರುತ್ತಾನೆಂದು ಅಥವಾ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆಂದು ನಾವು ನಿರೀಕ್ಷಿಸಲು ಕೂಡದು. ಅದು ಮೊದಲಿನ ಸಾಕ್ಷಿಗಳಿಗೆ ಅಗತ್ಯವಾಗಿತ್ತು, ಆದರೆ ಈಗ ಅದರ ಅಗತ್ಯವಿಲ್ಲ. ನಾವು ಕಾಣಲಿರುವಂತೆ ಆತನು ತನ್ನ ಎರಡನೆಯ ಪ್ರತ್ಯಕ್ಷೆಯಲ್ಲಿ ಭಿನ್ನವಾದ ರೀತಿಯಲ್ಲಿ ಪ್ರಕಟಗೊಳ್ಳಲಿದ್ದಾನೆ. ಆತ್ಮಜೀವಿಗಳೆಂದು ಈ ಹಿಂದೆ ಪ್ರಕಟಿಸಿ ಕೊಂಡಿರುವುದನ್ನು ನಾವು ನೋಡುವಾಗ ಸ್ಪಷ್ಟವಾಗುವುದೇನೆಂದರೆ ನಮ್ಮ ಕರ್ತನು ತನ್ನ ಎರಡನೆಯ ಪ್ರಕಟಣೆಯಲ್ಲಿ ತನ್ನನ್ನು ಪ್ರಕಟಿಸಿಕೊಳ್ಳುವಾಗ ಆತನು ಪೌಲನಿಗೆ ಮತ್ತು ದಾನಿಯೇಲನಿಗೆ ಮಾಡಿದಂತೆ ಮಾನವರ ಕಣ್ಣುಗಳನ್ನು ಆತನ ಮಹಿಮೆಯನ್ನು ಕಾಣುವಂತೆ ತೆರೆಯುತ್ತಾನೆ ಅಥವಾ ಮಾನವ ಶರೀರವನ್ನು ಧರಿಸಿಕೊಳ್ಳುತ್ತಾನೆ ಎಂದಾದರೆ ಇವೆರಡು ರೀತಿಯೂ ಆತನ ಯೋಜನೆಯ ಬಗ್ಗೆ ಆತನ ವಾಕ್ಯದಲ್ಲಿ ಪ್ರಕಟಿಸಿರುವ ಯೋಜನೆಗೆ ಹಾನಿಯುಂಟು ಮಾಡುತ್ತದೆ. ಆತನು ತನ್ನ ಮಹಿಮೆಯಲ್ಲಿ ಲೋಕಕ್ಕೆ ಕಾಣಿಸಿಕೊಳ್ಳಬೇಕೆಂದರೆ ಇದರ ಪರಿಣಾಮವು ಏನಾಗುವುದೆಂದರೆ ಅವರು ಕಣ್ಣುಗಳನ್ನು ಆತನನ್ನು ನೋಡಲು ಅದ್ಭುತವಾಗಿ ಶಕ್ತಿಗೊಳಿಸುವುದು. ಆದರೂ ಈ ಮಹೋನ್ನತವಾದ ದೃಶ್ಯವು ಅವರನ್ನು ನಿಷ್ಕ್ರಿಯವಾಗುವಂತೆ ಮಾಡುವುದಾಗಿದೆ. ಅದಲ್ಲದೆ ಅದೇ ಸಮಯದಲ್ಲಿ ತನ್ನನ್ನು ಮಾನವನಾಗಿ ಕಾಣಿಸಿಕೊಳ್ಳುವುದು ಆತನ ಘನತೆಯನ್ನು ಕುಗ್ಗಿಸುವಂಥದ್ದು, ಆತನ ದೈವಿಕ ಸ್ವಭಾವಕ್ಕೆ ಕಡಿಮೆಯಾದ ಮಟ್ಟವನ್ನು ಮತ್ತು ರೂಪವನ್ನು ನೀಡುವುದಾಗಿದೆ. ಇದರಲ್ಲಿ ಯಾವುದೂ ಅಗತ್ಯವೆಂದು ತೋರಿಬರುವುದಿಲ್ಲ ಅಥವಾ ಈಗ ಸಲಹೆ ನೀಡಲು ಯೋಗ್ಯವೂ ಅಲ್ಲ. ನಾವು ಇವುಗಳಲ್ಲಿ ಯಾವುದಾದರೂ ಒಂದು ಪದ್ಧತಿ ಆಯ್ದುಕೊಳ್ಳಲಾಗುತ್ತದೆ ಎಂದು ನಾವು ಭಾವಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದು ನಮ್ಮ ಮಧ್ಯೆ ವಾಸಿಸಿದಾಗ ಧರಿಸಿದ್ದ ಮಾಂಸದಿಂದೊಳಗೂಡಿದ ದೇಹಧಾರಿಯಾಗಿ ಮಾನವನ ರೂಪದಲ್ಲಿ ಪ್ರಕಟಗೊಳ್ಳುತ್ತಾನೆ. ದೇವರು ಕ್ರಿಸ್ತನ ಶರೀರಧಾರಿಯಾಗಿ ಪ್ರಕಟಗೊಂಡನು ಎಂದು ನಾವು ಊಹಿಸತಕ್ಕದ್ದು. ಮಾನವ ಸ್ವಭಾವವು ದೇವರೊಂದಿಗೆ ಸಾಮರಸ್ಯತೆಯಿಂದ ಪರಿಪೂರ್ಣತೆಯಿಂದಿರುವಾಗ ಅದು ಮಾಂಸ ಶರೀರದಲ್ಲಿ ದೇವರ ಹೋಲಿಕೆಯಂತೆ ಇರುವುದು. ಆದುದರಿಂದ ಮೂಲತಃ ಪರಿಪೂರ್ಣನಾಗಿದ್ದ ಆದಾಮನು ದೇವರ ಹೋಲಿಕೆಯಾಗಿ ಇದ್ದನು. ಮಾನವನಾಗಿ ಜನಿಸಿದ ಏಸು ಸಹ ಹಾಗೆಯೇ ಇದ್ದನು. ಹೀಗಾಗಿ ಆತನು ಫಿಲಿಪ್ಪನಿಗೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನನಗೆ ತಂದೆಯನ್ನು ತೋರಿಸೆಂದು ನೀವು ಹೇಳುವುದು ಹೇಗೆ? ಯೋಹಾನ 14:9 ವಚನ ಎಂದು ಹೇಳುತ್ತಾನೆ. ಅಂಥವನು ತಂದೆಯ ಹೋಲಿಕೆಯನ್ನು ಮಾಂಸ ಶರೀರದಲ್ಲಿ ನೋಡಿದ್ದಾನೆ. ಅದರಂತೆ ಮೂಲದಲ್ಲಿ ಸರ್ವಸಂಪೂರ್ಣನಾಗಿದ್ದ ಆದಾಮನು ಮತ್ತು ಮಾನವನಿಗಾಗಿ ಜನಿಸಿ ಬಂದ ಯೇಸುಕ್ರಿಸ್ತನು ಸಹ ಆದುದರಿಂದ ತಂದೆಯನ್ನು ತೋರಿಸಿದೆಂದು ಕೇಳಿದಾಗ ಫಿಲಿಪ್ಪನಿಗೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎನ್ನುತ್ತಾನೆ. ದೇವರು ಶರೀರಧಾರಿಯಾಗಿ ಪ್ರಕಟಗೊಂಡಿದ್ದಾನೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. 1 ತಿಮೋತಿ 3:16 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.